ವೆಲ್ಕಮ್ ಟು ಎ ಟು ತ್ರೀ ರಿಯಲ್ ಎಸ್ಟೇಟ್ಸ್ ವಿಶೇಷರೇ ಬನ್ನಿ ಇವತ್ತು ಮತ್ತೊಂದು ತೋಟದೊಂದಿಗೆ ನಿಮ್ಮ ಮುಂದೆ ಈ ತೋಟ ಬಂದುಬಿಟ್ಟು ನಮ್ಮ ಮದ್ದೂರಿಂದ ಕೇವಲ ಐದು ಕಿಲೋಮೀಟರ್ದಲ್ಲಿದೆ ಆ್ಯಕ್ಚುಲಿ ಇದು ತೋಟ ಅನ್ನೋದಕ್ಕಿಂತ ಗದ್ದೆ ಅಂತ ಹೇಳ್ಬೋದು ಒಂದು ಎಕರೆ ಪ್ಲೈನ್ ಜಾಗ ಇದು ಆಲ್ಮೋಸ್ಟು ಸ್ಕ್ವೇರ್ ಶೇಪಲ್ಲಿದೆ ರೋಡ್ಗೆ ಒಂದು ನೂರ ಐವತ್ತು ಅಡಿಯಷ್ಟು ಬರುತ್ತೆ ಆ್ಯಕ್ಚುಲಿ ಈಗ ಟಾರೋಡ್ ಆಗ್ತಾ ಇದ್ದಾರೆ ಈ ರೋಡ್ಗೆ ರೋಡ್ ಪಾಯಿಂಟ್ ಅಂತಲೇ ಹೇಳ್ಬೋದು ವೆಸ್ಟ್ ಫೇಸ್ಗೆ ರೋಡ್ ಬರುತ್ತೆ ಸ್ಕ್ವೇರ್ ಶೇಪಲ್ಲಿ ಲ್ಯಾಂಡ್ ಇದೆ ಪ್ಲೇನ್ ಲ್ಯಾಂಡು ಒನ್ ಎಕರು ವಿಲೇಜಿಂದ ಜಸ್ಟು ತ್ರೀ ಹಂಡ್ರೆಡ್ ಮೀಟ್ರಲ್ಲಿದೆ ಮತ್ತು ಮದ್ದೂರು ಟೌನಿಂದ ಐದು ಕಿಲೋಮೀಟರ್ ಆಗುತ್ತೆ ಈ ತೋಟಕ್ಕೆ ವಾಟ್ರ್ ಸೋರ್ಸ್ಗೆ ಏನು ತೊಂದರೆ ಇಲ್ಲ ಈ ತೋಟದಿಂದ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಹೊಳೆ ಕೂಡ ಇದೆ ಶಿಂಷಾ ಹೊಳೆ ಅಂತ ಕರೀತಾರೆ ಅದನ್ನು ಜನರಲ್ ಪ್ರಾಪರ್ಟಿ ಆನ್ಸೆಸ್ಟರ್ ಪ್ರಾಪರ್ಟಿ ನೋಡಿ ಇಲ್ಲಿಂದ ಏನು ಕಾರ್ ನಿಂತಿದ್ದಾರೋ ಅಲ್ಲಿವರೆಗೂ ಒನ್ ಫಿಫ್ಟಿ ಫೀಟ್ ಇದೆ ಮತ್ತು ಕಾಲುವೆ ಇರುವಂತಹ ಜಾಗ ನಮ್ಮ ಕೆ ಆರ್ ಎಸ್ ಕಾಲುವೆ ನೀರು ಬರುತ್ತಲ್ಲ ಮತ್ತೂರ್ ತಾಲೂಕಲ್ಲಿ ಅದೇ ಫೇಮಸ್ಸು ಗೊತ್ತಿದೆ ನಿಮಗೆ ಆ ಕಾಲುವೆ ಇರುವಂಥ ಜಾಗ ಆ ಹಿಂದೆ ತೆಂಗಿನ ಮರ ಇರೋವರೆಗೂ ಲ್ಯಾಂಡ್ ಬರುತ್ತೆ ಒಟ್ಟು ಒಂದು ಎಕರೆ ಎಕ್ಸಾಕ್ಟಾಗಿರುವಂಥ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇರುವಂಥ ಲ್ಯಾಂಡು ರಸ್ತೆಗೆ ಅಡಿ ಇದೆ ನೀವು ಯಾವುದೇ ರೀತಿ ಫಾರ್ಮ್ ಹೌಸ್ ಆಗಲಿ ತೋಟ ಆಗಲಿ ಏನು ಬೇಕಾದರೂ ಮಾಡ್ಕೊಬೋದು ವಾಟ್ರ್ ಸೋರ್ಸ್ ಚೆನ್ನಾಗಿರೋ ಜ ಜಾಗ ನಮ್ಮ ಮದ್ದೂರು ಟೌನಿಂದ ಐದು ಕಿಲೋಮೀಟ್ರ್ ಅಂದರೆ ನಮ್ಮ ಕೆಂಗೇರಿಯಿಂದ ಒಂದು ಎಪ್ಪತ್ತೈದು ಎಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಮೆಜೆಸ್ಟಿಕ್ ಸೆಂಟ್ರಲಿಂದ ಒಂದು ತೊಂಬತ್ತು ಕಿಲೋಮೀಟ್ರ್ ಆಗ್ಬೋದು ಇನ್ನು ಈ ತೋಟದ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ ಒಂದು ಲಕ್ಷದ ಐವತ್ತು ಸಾವಿರ ಕೋಟ್ ಮಾಡ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ಲು ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ ನೋಡಿ ಈ ಕಡೆಗೆ ಕಾವಲೆ ಇದು ಕೆ ಅಕ್ಕಪಕ್ಕ ಎಲ್ಲ ತೋಟಗಳು ಚೆನ್ನಾಗಿದೆ ಇದು ಆವಾಗಿಂದ ಪ್ಲೇನ್ ಲ್ಯಾಂಡ್ ಅಂದರೆ ಭತ್ತ ಬೆಳೆಯುವಂತಹ ಗದ್ದೆ ಸೊ ತೋಟನ ಕನ್ವರ್ಟಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇನ್ನು ಈ ಡೀಟೇಲ್ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬಂದರೆ ನಾನು ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ ಈಗ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್